ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಪರಪ್ಪನ ಅಗ್ರಹಾರದ ಊಟ ದರ್ಶನ್ ನಾಲಿಗೆಗೆ ರುಚಿಸ್ತಾ ಇಲ್ಲ, ಇತ್ತ ಮನೆಯೂಟವೂ ಸಿಗ್ತಾ ಇಲ್ಲ. ಹೀಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದ ದಾಸನಿಗೆ ಮನೆಯೂಟ ಸಿಗತ್ತಾ ಇಲ್ವಾ ಅನ್ನೋದು ನಾಳೆ ಗೊತ್ತಾಗೋದಕ್ಕಿದೆ. ಈ ಮಧ್ಯೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಡಿಕೆಶಿ ಭೇಟಿ ಮಾಡಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. 21 ವರ್ಷ ಜೈಲು ಶಿಕ್ಷೆ ಅನುಭವಿಸಿ ಹೊರಬಂದ ಸಿದ್ದಾರೂಢ ಡೆವಿಲ್ ದಿನಚರಿಯನ್ನ ಬಿಚ್ಚಿಟ್ಟಿದ್ದಾರೆ. ಸೆಂಟ್ರಲ್ ಜೈಲಲ್ಲಿರೋ ದರ್ಶನಿಗೆ ಪಶ್ಚಾತ್ತಾಪದ ಕೊರಗನ್ನ ಕಣ್ಣಾರೆ ಕಂಡಿದ್ದಾರಂತೆ. ವಿಐಪಿ ಸೌಲಭ್ಯವಿಲ್ಲದೆ ಸೊರಗಿರೋ ಬಗ್ಗೆ ಎಳೆ ಎಳೆಯಾಗಿ ವಿವರಿಸಿದ್ದಾರೆ. ಅಧ್ಯಾತ್ಮ ಧ್ಯಾನ ಮಾಡ್ತಾ ಇರೋ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ವರುಣಾರ್ಭಟಕ್ಕೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಜಲಸಿರಿ ಮೇಳೈಸಿದೆ. ಜೀವನದಿಯಿಂದ KRS ಜಲಾಶಯ ತುಂಬಿ ತುಳುಕ್ತಾ ಇದೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ತಮಿಳುನಾಡಿಗೆ ನೀರು ಹರಿಸುವಂತೆ ಕಾವೇರಿ ಪ್ರಾಧಿಕಾರ ತಿಳಿಸಿದೆ. ಖ್ಯಾತೆ ತೆಗಿತಾ ಇದ್ದ ನೆರೆ ರಾಜ್ಯಕ್ಕೆ ಭರಪೂರ ನೀರು ಹರಿದಿದೆ. ನೇಪಾಳ ದೇಶ ವಿಮಾನ ದುರಂತಗಳ ತಾಣವಾದಂತಿದೆ. ಕಠ್ಮಂಡುವಿನಲ್ಲಿ ಫ್ಲೈಟ್ ಕ್ರ್ಯಾಶ್ ಆಗಿ ಮಹಾ ದುರಂತವೊಂದು ಸಂಭವಿಸಿದೆ. ಟೇಕ್ಆಫ್ ಆಗ್ತಾ ಇದ್ದ ವಿಮಾನ ಪತನವಾಗಿ 18 ಮಂದಿ ಸಜೀವ ದಹನವಾಗಿದ್ದಾರೆ. ಪವಾಡ ಸದೃಶ ರೀತಿಯಲ್ಲಿ ಪೈಲಟ್ ಒಬ್ಬರು ಸಾವನ್ನ ಗೆದ್ದು ಬಂದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.